ಕೃಷಿ ಭಾರತದ ಬೆನ್ನೆಲುಬು, ರೈತನ ಬೆವರು, ನಮ್ಮೆಲ್ಲರ ಉಸಿರು. ಬೇಕು ಮಣ್ಣಿನ ಮಗನಿಗೆ ನೆಮ್ಮದಿ, ಆಗಲಿ ಸುಸ್ಥಿರ ಕೃಷಿ ನಿಮ್ಮ ಗುರಿ. ನವೀನ ಕೃಷಿ ತಂತ್ರಜ್ಞಾನ, ರೈತ ಯಶೋಗಾಥೆಗಳ ಅನಾವರಣ. ಈ ನಿಮ್ಮ ನೆಚ್ಚಿನ ನೇಗಿಲೆಯೋಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಮ. ಇದೊಂದು ವಿಶಿಷ್ಟ ಅನುಭವದ ಕೃಷಿ ಉಪಕರಣ. ಒಕ್ಕಣೆ ಸಮಯದಲ್ಲಿ ಗುಣಮಟ್ಟದ ಕಾಳುಗಳನ್ನ ಸುಲಭವಾಗಿ ಬೇರ್ಪಡಿಸಿ ಕೊಡುತ್ತೆ. ಶ್ರಮ ಕಡಿಮೆ ಮತ್ತು ಹೆಚ್ಚು ಕೂಲಿ ಕಾರ್ಮಿಕರ ಅವಶ್ಯಕತೆ ಇಲ್ಲ. ಅದ್ಯಾವ ಸಾಧನ, ಅದು ಹೇಗೆ ಕೆಲಸ ಮಾಡುತ್ತೆ, ಬನ್ನಿ ನೋಡ್ಕೊಂಡು ಬರೋಣ. ಸಾಮಾನ್ಯವಾಗಿ ರೈತರು ಧಾನ್ಯದ ಬೆಳೆಗಳನ್ನು ಕಟಾವು ಮಾಡಿದ ನಂತರ ಒಕ್ಕಣೆ ಮಾಡೋಕೆ ಗಾಳಿಗೆ ಧಾನ್ಯಗಳನ್ನು ತೂರೋದು ಅಥವಾ ಕೋಲಿನಿಂದ ಬಡಿಯೋದನ್ನು ನೋಡ್ತೀವಿ. ಇದಕ್ಕೆ ಗಾಳಿ ಇರಬೇಕು ಮತ್ತು ಧಾನ್ಯಗಳನ್ನು ಸ್ವಚ್ಛಗೊಳಿಸೋದಕ್ಕೆ ಹೆಚ್ಚು ಕೂಲಿ ಕಾರ್ಮಿಕರ ಅವಶ್ಯಕತೆ ಇದೆ. ಆದರೆ ಇನ್ಮುಂದೆ ಇದಾವುದು ಬೇಕಿಲ್ಲ. ಧಾನ್ಯಗಳನ್ನು ಒಕ್ಕಣೆ ಮಾಡೋಕೆ ಇಲ್ಲೊಂದು ಸಿಂಪಲ್ ಸಾಧನೆ ಇದೆ. ಹೌದು, ಅದೇ ಸ್ಪೈರಲ್ ಸೆಪರೇಟರ್ ಮತ್ತು ಗ್ರಿಡರ್. ಇದೊಂದು ಗುರುತ್ವಾಕರ್ಷಣೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಹಾಗೂ ಉಪಯುಕ್ತ ಮತ್ತು ಅನುಪಯುಕ್ತ ಧಾನ್ಯಗಳನ್ನು ಬೇರ್ಪಡಿಸುವ ಸರಳ ಉಪಕರಣ ಆಗಿದೆ. ಇದರ ಸಾಮರ್ಥ್ಯ ಧಾನ್ಯಗಳ ಆಕಾರ ಮತ್ತು ಆ ಧಾನ್ಯ ತನ್ನಷ್ಟಕ್ಕೆ ತಾನೇ ಸುತ್ತುತ್ತಾ ಓಡುವ ಸಾಮರ್ಥ್ಯದ ಮೇಲೆ ನಿರ್ಧಾರ ಆಗುತ್ತೆ. ಇದನ್ನು ತೊಗರಿ, ಸೋಯಾ, ಅವರೆ, ಹೆಸರು, ಉದ್ದು, ಜೋಳ ಹೀಗೆ ಮುಂತಾದ ಧಾನ್ಯಗಳನ್ನು ಒಕ್ಕಣೆ ಮಾಡೋದಕ್ಕೆ ಬಳಸಬಹುದಾಗಿದೆ ಅಂತಾರೆ ಬೀದರ್ನ ICAR ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸುನೀಲ್ ಕುಮಾರ್ NM. ಸ್ಪೈರಲ್ ಸೆಪರೇಟರ್ ಮತ್ತು ಗ್ರೇಡರ್ ಅಂತಂದರೆ ಇದು ಗುರುತ್ವಾಕರ್ಷಣೆ ಆಧಾರದ ಮೇಲೆ ಕೆಲಸ ಮಾಡತಕ್ಕಂಥ ಒಂದು ಸಾಧನ. ಇದನ್ನು ರೈತ ಬಾಂಧವರು ಏನಾದರೂ ಬಳಸ್ಕೊಂಡು ಅಂದರೆ ಸಾಕಷ್ಟು ಅನುಕೂಲತೆಗಳನ್ನು ಇವತ್ತು ಪಡೆದುಕೊಳ್ಳಬಹುದಾಗಿದೆ. ಅದರಲ್ಲೂ ಮುಖ್ಯವಾಗಿ ಈ ಏನು ಗೋಲಾಗಿರ್ತಕ್ಕಂಥ ಧಾನ್ಯಗಳು, ದುಂಡಾಗಿರ್ತಕ್ಕಂಥ ಧಾನ್ಯಗಳು, ಅದರಲ್ಲೂ ಕೂಡ ಏನದ ಈಗ ಸೋಯಾ ಆಗಿರ್ಬೋದು, ಉದ್ದಾಗಿರ್ಬೋದು, ಹೆಸರಾಗಿರ್ಬೋದು, ಈ ಥರ ದುಂಡನೆ ತೊಗರಿ ಆಗಿರ್ಬೋದು, ಸೊ ಇಂಥ ದುಂಡನೆ ಇರತಕ್ಕಂಥ ಈವನ್ ಜೋಳನೂ ಕೂಡ ಆಗಿರ್ಬೋದು, ದುಡ್ಡಾಗಿರ್ತಕ್ಕಂತಹ ಧಾನ್ಯಗಳನ್ನು ನಾವು ಅವುಗಳನ್ನು ಒಕ್ಕಣೆ ಮಾಡಲಿಕ್ಕೆ, ಅವುಗಳನ್ನು ನಾವು ಜರಡಿ ಮಾಡಲಿಕ್ಕೆ ಸಾಮಾನ್ಯವಾಗಿ ಹಿಂದಿನ ಅಜ್ಜಿಗಳೇನದ ಒಂದು ಮನೆಯ ಮೂಲೆಯಲ್ಲಿ ಕುಂತು ನಾವು ಒಕ್ಕಣೆ ಮಾಡೋದು ಅಥವಾ ಸಾಣಿ ಹಿಡಿಯೋದು ಅಥವಾ ಜರಡಿ ಹಿಡಿಯೋದು ನೋಡ್ತಿದ್ವಿ, ಸಾಕಷ್ಟು ಸಮಯ ಅದರಲ್ಲಿ ತೊಳ್ತಿತ್ತು. ಸೊ ಈ ಒಂದು ಸಾಧನ ಇದಕ್ಕೆ ಸ್ಪೈರಲ್ ಗ್ರೇಡರ್ ಮತ್ತು ಇರದ ಸ್ಪೈರಲ್ ಸಪರೇಟರ್ ಮತ್ತು ಗ್ರೇಡರ್ ಅಂಥೇಳಿ ಇದಕ್ಕೆ ನಾವು ಕರಿತೀವಿ. ಈ ಸಾಧನ ಲೋಹದ ತಗಡುಗಳಿಂದ ತಯಾರಿಸಲ್ಪಟ್ಟಿದ್ದು ಸುಮಾರು 7 ಅಡಿ ಎತ್ತರ ಮತ್ತು 30 ಕೆಜಿ ಭಾರ ಹೊಂದಿದೆ. ಕಾಳು ಮತ್ತು ಕಸಕಡ್ಡಿಗಳನ್ನು ಬೇರ್ಪಡಿಸುವುದಕ್ಕೆ ಯಂತ್ರದ ಬುಡಭಾಗದಲ್ಲಿ 2 ಹೊರದಾರಿಗಳಿವೆ. ಇನ್ನು ದಿನಕ್ಕೆ 8-10 ಕ್ವಿಂಟಾಲ್ ಧಾನ್ಯವನ್ನು ಸ್ವಚ್ಛಗೊಳಿಸುವುದಕ್ಕೆ ಕಡಿಮೆ ಅಂದರೂ 8 ಜನ ಕೂಲಿ ಕಾರ್ಮಿಕರು ಬೇಕು. ಆದರೆ ಅದೇ ಕಾರ್ಯವನ್ನು ಈ ಸಾಧನದ ಮೂಲಕ ಕೇವಲ 2 ಕೈಗೊಳ್ಳಬಹುದು. ಅಂದರೆ ಕೂಲಿ ಕಾರ್ಮಿಕರ ಖರ್ಚಿನಲ್ಲಿ ಉಳಿತಾಯ ಆಗುತ್ತೆ. ತಗಡುಗಳನ್ನು ಬಳಸಿಕೊಂಡು ಈ ಒಂದು ಸ್ಪೈರಲ್ ಸೆಪರೇಟರ್ ಸಾಧನವನ್ನು ಮಾಡಲಾಗಿದೆ. ಇಲ್ಲಿ ಹೆಂಗೆ ಮಾಡಲಾಗಿದೆ ಅಂತಂದರೆ ತಗಡುಗಳನ್ನು ಈ ಥರ ಏನದ ಸುತ್ತಾಗಿ ಇರೋದನ್ನು ನಾವು ಇಲ್ಲಿ ನೋಡ್ತೀವಿ. ನೀವು ಇದನ್ನು ಸಮೀಪದಿಂದ ನೋಡಿದಾಗ ಇಲ್ಲಿ ಮೇಲ್ಗಡೆಯಿಂದ ಏನದ ಹಾಪರ್ ಅದ, ಸೊ ಅದರೊಳಗೆ ನಾವು ಕಾಳುಗಳನ್ನು ಹಾಕ್ತೀವಿ. ಕಾಳುಗಳನ್ನು ಹಾಕಿದಾಗ ನಿಮಗೇನಾಗ್ತದೆ ಅಂತಂತಂದರೆ ಇಲ್ಲಿ ಅದಕ್ಕೆ ಎಷ್ಟು ಕಾಳುಗಳನ್ನು ನಾವು ಬಿಡಬೇಕು ಅನ್ನೋದನ್ನು ಇದರಲ್ಲಿ ಇದೆ ಇದೆ. ಈ ಥರ ಕಾಳುಗಳ ಮೇಲುಗಡೆ ಬರೋ ಹೊತ್ತಿಗೆ ಇಲ್ಲಿರ್ತಕ್ಕಂಥ ಏನು ಸುತ್ತುಗಳೇನದವ ಅದರೊಳಗೆ ತಿರುಕೊಂತ ಬರೋದನ್ನು ನಾವು ನೋಡ್ತೀವಿ. ಇದು ಗುರುತ್ವಾಕರ್ಷಣೆಯ ಆಧಾರದ ಮೇಲೆ ಏನದ ಈ ಒಂದು ಸಾಧನ ಕೆಲಸ ಮಾಡ್ತವೆ. ಇದಕ್ಕೆ ಯಾವುದೇ ರೀತಿಯ ಏನು ಎಲೆಕ್ಟ್ರಿಸಿಟಿ ಬೇಕಾಗಿಲ್ಲ ಅಥವಾ ವಿದ್ಯುತ್ ಬೇಕಾಗಿಲ್ಲ ಅಥವಾ ಹೆಚ್ಚಿನ ಮ್ಯಾನ್ ಪವರ್ ಬೇಕಾಗಿಲ್ಲ, ಜನರು ಬೇಕಾಗಿಲ್ಲ. ಇದಕ್ಕೆ ಇನ್ನೊಂದು ಇದರ ಅಡ್ವಾಂಟೇಜ್ ಏನಪ್ಪ ಅಂತಂತಂದರೆ ಇಬ್ಬರು ವ್ಯಕ್ತಿಗಳು ಅಥವಾ ಇಬ್ಬರು ಲೇಬರ್ ಏನದ ಸುಮಾರು 1 ದಿವಸಕ್ಕೆ ಕನಿಷ್ಠ 8-10 ಕ್ವಿಂಟಲ್ ಈ ಕಾಳುಗಳನ್ನು ನಾವೇನದ ಸಪ್ರೇಟ್ ಮಾಡಿ ಗುಣಮಟ್ಟದ ಕಾಳುಗಳನ್ನು ಮತ್ತು ಕಸಕಡ್ಡಿ ಇರತಕ್ಕಂಥ ಕಾಳುಗಳನ್ನು ಸಪ್ರೇಟ್ ಮಾಡಲಿಕ್ಕೆ ಸಾಧ್ಯ ಇದೆ.
ಅದೇ ನೀವೇನಾದ್ರೂ ಇದನ್ನ ನಾವು ಒಬ್ಬ ಲೇಬರ್ ಥ್ರೂ ಹಚ್ಬೇಕಿತ್ತು ಅಂದ್ರೆ ಕನಿಷ್ಠ 8-10 ಲೇಬರ್ ಇರೋದ ಸುಮಾರು ಒಂದು ದಿವಸಕ್ಕೆ ಅಂದ್ರೆ 8-10 ಕ್ವಿಂಟಲ್ ಮಾಡ್ಲಿಕ್ಕೆ ಏನದ ಬೇಕಾಗ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಹಾಗಾಗಿ ಸಾಕಷ್ಟು ಲೇಬರ್ ಉಳಿಕೆಯಲ್ಲಿ ಇದು ಏನದ ನಮಗೆ ಅನುಕೂಲ ಆಗ್ತದೆ. ಇನ್ನು ಈ ಯಂತ್ರದ ಉಪಯೋಗಗಳು ಅಂದ್ರೆ ಗಾಳಿ ಇರದೇ ಇದ್ರೂ ಧಾನ್ಯಗಳನ್ನು ರಾಶಿ ಮಾಡಬಹುದು ಮತ್ತು ಸ್ವಚ್ಛಗೊಳಿಸಬಹುದು. ಕಡಿಮೆ ತೂಕ ಇರೋದ್ರಿಂದ ಬೇಕಾದ ಕಡೆ ತೆಗೆದುಕೊಂಡು ಹೋಗಬಹುದು. ಯಾವುದೇ ಇಂಧನ ಮತ್ತು ವಿದ್ಯುತ್ನ ಅವಶ್ಯಕತೆ ಇಲ್ಲ. ಕೇವಲ ಇಬ್ಬರು ಕೂಲಿ ಕಾರ್ಮಿಕರಿದ್ದರೆ ಸಾಕು. ಗುಣಮಟ್ಟದ ಹಾಗೂ ಗ್ರೇಡಿಂಗ್ ಮಾಡಿದ ಶುಚಿಯಾದ ಕಾಳುಗಳು ದೊರೆಯುತ್ತವೆ. ಇನ್ನು ಇದರ ಬೆಲೆ 6,000-7,000 ಕೃಷಿ ವಿಜ್ಞಾನ ಕೇಂದ್ರ ಬೀದರ್ನ ವಿಜ್ಞಾನಿಗಳು ಇದರ ಬಳಕೆ ವಿಧಾನ ಮತ್ತು ಪ್ರಯೋಜನಗಳ ಬಗ್ಗೆ ರೈತರಿಗೆ ತಿಳಿ ಹೇಳುತ್ತಿದ್ದಾರೆ. ಈ ಕಾಳುಗಳನ್ನ ನೀವು ನೋಡಿದ್ರೆ ಅಂತಂದ್ರೆ ಇದರಲ್ಲಿ ಯಾವ ರೀತಿ ಇದೆ ಅಂದ್ರೆ ಯಾವುದೇ ರೀತಿಯ ಮಿಶ್ರಣವನ್ನ ಇಲ್ಲಿ ನಾವು ನೋಡ್ತಾ ಇಲ್ಲ. ಕಸಕಡ್ಡಿಗಳು ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದಾರೆ. ಈ ತರಹದ ಸಂಪೂರ್ಣ ಸ್ವಚ್ಛವಾಗಿರ್ತಕ್ಕಂಥ ಕಾಳುಗಳನ್ನ ಇದರಿಂದ ನಾವು ಪಡ್ಲಿಕ್ಕೆ ಸಾಧ್ಯ ಇದೆ. ಅದೇ ಒಂದ್ ವೇಳೆ ಇದನ್ನ ಯಾವ ರೀತಿ ಸಪರೇಟ್ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ ಅಂತಂದ್ರೆ ಸೊ ಈ ಕಾಳುಗಳನ್ನು ನಾವು ನೋಡಿದ್ವಿ ಅಂತಂತಂದರೆ ಇದು ಇದೇ ಮಷಿನ್ ಅಥವಾ ಇದೇ ಯಂತ್ರದಿಂದ ನಾವೇನದ ಮಣ್ಣು ಮತ್ತು ಏನು ಕಾಳುಗಳು ಕೂಡ ಏನದ ಸೊಳ್ಳಾಗಿರ್ತಕ್ಕಂಥ ಸುಕ್ಕಿರ್ತಕ್ಕಂಥ ಕಾಳುಗಳು ಸಪ್ರೇಟಾಗಿ ಇರುವುದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಸೊ ಈ ಥರ ಒಂದು ಉತ್ತಮವಾಗಿರ್ತಕ್ಕಂಥ ಕಾಳುಗಳು ಮತ್ತು ಗುಣಮಟ್ಟದ ಏನು ಕಸಕಡ್ಡಿಗಳಿಂದ ಕೂಡಿರ್ತಕ್ಕಂಥ ಕಾಳುಗಳನ್ನು ನಾವಿಲ್ಲಿ ಸಪ್ರೇಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇದು ರೈತ ಬಾಂಧವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸಾಧನ ಅಂಥೇಳಿ ಹೇಳ್ಬೋದು. ಸೊ ಇಲ್ಲಿ ಹಾಗಾಗಿ ಈ ಒಂದು ಕಡಿಮೆ ಖರ್ಚಿನಲ್ಲಿ ಇದರದ ಬೆಲೆ ಅಂತ ತೊಗೊಂಡ್ರೆ ಸುಮಾರು 6,000-7,000 ತನಕ ಇದರದ ಬೆಲೆ ಇರ್ಬೋದು. ನಾವು ಖರೀದಿ ಮಾಡಿದಾಗ ಇದು 6,000 ಏನದ ಅದರದ ಬೆಲೆ ಆಗಿತ್ತು. ಸೊ ಹಾಗಾಗಿ ರೈತ ಬಾಂಧವರು ಇದರ ಉಪಯುಕ್ತತೆಯನ್ನು ಪಡೀಲಿಕ್ಕೆ ಮುಂದೆ ಬರಬೇಕಂಥೇಳಿ ಈ ಮೂಲಕ ನಾನು ಕೇಳಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಕೂಲಿ ಕಾರ್ಮಿಕರ ಅಭಾವ ಇರೋ ಪ್ರಸ್ತುತ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿಯೇ ಅತಿ ಸುಲಭವಾಗಿ ಧಾನ್ಯಗಳನ್ನು ಒಕ್ಕಣೆ ಮಾಡಬಹುದಾದಂತಹ ಈ ಸರಳ ಉಪಕರಣವನ್ನು ರೈತರು ಬಳಸಿ ಅದರ ಸದುಪಯೋಗ ಪಡ್ಕೋಬಹುದು. ಪ್ರಿಯ ವೀಕ್ಷಕರೇ, ಈ ನಿಮ್ಮ ನೆಚ್ಚಿನ ನೇಗಿಲ ಯೋಗಿ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳಿದ್ರೆ ಮತ್ತು ನೀವು ಕೂಡ ಕೃಷಿಯಲ್ಲಿ ಸಾಧನೆ ಮಾಡಿದ್ರೆ ಅದನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ವಿಳಾಸ, ನಿರ್ಮಾಪಕರು ನೇಗಿಲ ಯೋಗಿ ವಿಭಾಗ, ದಿಗ್ವಿಜಯ ನ್ಯೂಸ್, ವಿಆರ್ಎಲ್ ಮೀಡಿಯಾ ಲಿಮಿಟೆಡ್, ಲಾಲ್ಬಾಗ್ ಮುಖ್ಯ ರಸ್ತೆ, ಬೆಂಗಳೂರು 560027. ವಾಟ್ಸ್ಆಪ್ ನಂಬರ್ 7624965333. ರೈತ ಬಾಂಧವರೇ, ಇಂದಿನ ನೇಗಿಲಯೋಗಿ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀವಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನ ಹೊತ್ತು ನಾಳೆ ಇದೇ ಸಮಯಕ್ಕೆ ಮತ್ತೆ ಹಾಜರಾಗ್ತೀನಿ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್. ನೋಡಲಿ